ಹಾಯ್ ಎಲ್ರಿಗೂ ನಮಸ್ಕಾರ ಬೋಸು ನಾನು ನಿಮ್ಮ ಎಮ್ ಎಸ್ ಮಾತಾಡ್ತಾ ಇದ್ದೀನಿ ಸೊ ಎಲ್ಲರೂ ಹೇಗಿದ್ದೀರಾ ಏನು ಸಮಾಚಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಎಷ್ಟೊಂದು ದಿನ ಆದಮೇಲೆ ನಮ್ಮ ಚಾನಲಲ್ಲಿ ವೀಡಿಯೋಸ್ ಬರ್ತಿದೆ ಸೊ ಎಲ್ಲರಿಗೂ ಗೊತ್ತಿತ್ತು ನಾನು ಲೈವ್ ಬಂದಂಗೆಲ್ಲ ಹೇಳ್ತಿದ್ದೆ ಸೊ ಎಷ್ಟೊಂದು ಜನಕ್ಕೆ ಗೊತ್ತಿತ್ತು ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ ಸೊ ಇವಾಗ ಇನ್ನೊಂದ್ಸಲ ಹೇಳ್ತೀನಿ ಸೊ ಇಷ್ಟು ದಿನ ನಾನು ಸೆಕೆಂಡ್ ಪಿ ಯು ಸಿ ಓದ್ತಿದ್ದೆ ಸೊ ನನಗೆ ಟೈಮ್ ಸಿಗ್ತಿರಲಿಲ್ಲ ಅಷ್ಟು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಸೊ ಅದಕ್ಕೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿರಲಿಲ್ಲ ಬಟ್ ಈಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗಿದಿದೆ ಸೊ ಇನ್ನು ಕೆಲವೊಬ್ರಿಗೆ ನಡೀತಿದೆ ಸೊ ಬೇರೆ ಬೇರೆ ಸಬ್ಜೆಕ್ಟ್ಸಿಗೆ ತೊಗೊಂಡ್ರೆ ಅವ್ರಿಗೆ ಬೇರೆ ಬೇರೆ ಅವರಿಗೆಲ್ಲ ನಡೀತಿದೆ ಸೊ ನನಗೆ ಎಕ್ಸಾಮ್ ಮುಗ್ದಿದೆ ಫೈನಲಿ ಸೊ ಇನ್ಮೇಲಿಂದ ಪ್ರತಿದಿನ ವೀಡಿಯೋಸ್ ಬರುತ್ತೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ಎರಡು ಎರಡೆರಡು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಒಂದೊಂದು ವೀಡಿಯೋ ಅಂತೂ ಪ್ರತಿದಿನ ಬರುತ್ತೆ ಎಲ್ಲರೂ ನೋಡಿ ಲೈಕ್ ಮಾಡಿ ಓಕೆನಾ ಸೊ ನಿಮಗೆ ಕಷ್ಟ ಅಂದರೆ ನೋಡೋಕೆ ಆಗಲಿಲ್ಲ ಅಂದ್ರೂ ಜಸ್ಟ್ ಒಂದು ಲೈಕ್ ಮಾಡಿ ಸೊ ಸಪೋರ್ಟ್ ಮಾಡಿ ಇನ್ಮೈಯಿಂದ ಪ್ರತಿದಿನ ವೀಡಿಯೋಸ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಶುರು ಮಾಡೋಣ ಸೊ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ಸೊ ಎಷ್ಟೊಂದು ಜನಕ್ಕೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಹಾಕೊಬೇಕು ಅಂತ ಆಸೆ ಇರುತ್ತೆ ಓಕೆನಾ ಸೊ ಕೆಲವೊಂದು ಮೊಬೈಲಲ್ಲಿ ಇನ್ಬಿಲ್ಟ್ ಬರುತ್ತೆ ಇನ್ 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 ಡಿಸ್ಪ್ಲೇ ಫಿಂಗರ್ ಪ್ರಿಂಟಿಂಗು ಸೊ ಜನರಲ್ ಆಗಿ ಅವ್ರಿಗೆ ಫಿಂಗರ್ ಪ್ರಿಂಟ್ ಇದ್ದರೆ ಅನ್ಲಾಕ್ ಆಗುತ್ತೆ ಸೊ ಕೆಲವೊಬ್ಬರಿಗೆ ಇರೋಲ್ಲ ಅದು ಜನರಲ್ಲಾಗಿ ಪಾಸ್ವರ್ಡ್ ಹಾಕಬೇಕು ಇಲ್ಲಾಂದರೆ ಹಿಂದೆಗಡೆ ಫಿಂಗರ್ ಪ್ರಿಂಟ್ ಕೊಟ್ಟಿರ್ತಾರೆ ಅದನ್ನು ನೀವು ಕ್ಲಿಕ್ ಮಾಡಬೇಕು ಬಟ್ ಇನ್ ಡಿಸ್ಪ್ಲೇ ಬರಬೇಕು ಅಂತ ಆಸೆ ಇರುತ್ತೆ ಸೊ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಹೇಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅಂತ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟಿಂಗ್ ಹೇಗೆ ಅಪ್ಲೋಡ್ ಮಾಡೋದು ಅಂದರೆ ಹೇಗೆ ತೊಗೊಳ್ಳೋದು ಅಂತ ನಾನು ಇವತ್ತು ಒಂದು ವಿಡಿಯೋದಲ್ಲಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದು ಬರೀ ರೆಡ್ಮಿ ಮೊಬೈಲ್ ಯೂಸರ್ಸಿಗೆ ಮಾತ್ರ ರೆಡ್ಮಿ ಮೊಬೈಲ್ ಯೂಸ್ ಮಾಡ್ತಾ ಇರೋರಿಗೆ ಮಾತ್ರ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಇನ್ನು ರೆಡ್ಮಿ ಮೊಬೈಲ್ ಯೂಸ್ ಮಾಡ್ತಾ ಇರೋರು ಅಂದರೆ ಬೇರೆ ಬೇರೆ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರಲ್ಲ ಸೊ ಅವ್ರಿಗೆ ಹೇಗೆ ಮಾಡೋದು ಅಂತ ಇನ್ನೊಂದು ವೀಡಿಯೋ ಹಾಕ್ತೀನಿ ಓಕೆನಾ ಸೊ ಅದು ಬೇರೆ ವೀಡಿಯೋ ಹಾಕ್ತೀನಿ ಸೊ ಎರಡು ಒಂದರಲ್ಲೇ ಮಾಡಿದ್ರೆ ಸ್ವಲ್ಪ ಲೆಂತ್ ಆಗ್ಬಿಟ್ಟೆ ಸೊ ಅದಕ್ಕೆ ಇವತ್ತು ಬರೀ ರೆಡ್ಮಿ ಮೊಬೈಲ್ ಯೂಸರ್ಸ್ಗೆ ಮಾತ್ರ ತಿಳಿಸ್ಕೊಡ್ತೀನಿ ಸೊ ನೀವು ಒಂದು ರೆಡ್ಮಿ ಮೊಬೈಲ್ ಇಲ್ಲ ಅಂದ್ರೂ ಒಂದು ಸಹ ನೋಡಿ ಅವಕೆನಾ ನಿಮ್ಮ ಥೀಮ್ಸ್ ಅಲ್ಲೂ ಸಿಗ್ಬೋದು ಇದು ಸೊ ಥೀಮ್ಸಲ್ಲಿ ಸಿಗಲಿ ಅಂದರೆ ಬೇರೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಅದರಿಂದ ನೋಡಿಕೊಂಡು ವೀಡಿಯೋನ ಅಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟಿಂಗ್ನ ಮಾಡ್ಕೊಳ್ಳಿ ಓಕೆನಾ ಸೊ ಇವತ್ತಿನ ಒಂದು ವೀಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಐತೆ ಸಬ್ಸ್ಕ್ರೈಬು ಬನ್ನಿ ಓತಿನಿ ವೀಡಿಯೋನ ಶುರು ಮಾಡೋಣ ಸೊ ನಿಮ್ಮ ಥೀಮ್ಸ್ ಅಂತ ನಿಮ್ಮ ಒಂದು ಆಪ್ಷನ್ ಇರುತ್ತೆ ಸೊ ಥೀಮ್ಸ್ನ ಓಪನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಇರುತ್ತೆ ಥೀಮ್ಸ್ ಅಂತ ಸೊ ಥೀಮ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಓಕೆನಾ ಸೊ ಇಂಟರ್ಫೇಸಲ್ಲಿ ನೀವು ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ಸರ್ಚ್ ಬಾರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟಿಂಗ್ ಅಂತ ಟೈಪ್ ಮಾಡಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟಿಂಗ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ಥರದ್ದು ಇಂಟರ್ಫೇಸ್ ಬರುತ್ತೆ ಸೊ ಇಂಟರ್ಫೇಸಲ್ಲಿ ನಿಮಗೆ ಬೇಜಾನ್ ಆಪ್ಷನ್ಸ್ ಇರುತ್ತೆ ಓಕೆನಾ ಸೊ ಈ ಬೇಜಾನ್ ಆಪ್ಷನ್ಸ್ಗಳಲ್ಲಿ ನಿಮಗೆ ಯಾವುದು ಸ್ಟೈಲ್ ಇಷ್ಟ ಆಗುತ್ತೋ ಆ ಸ್ಟೈಲನ್ನು ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ ಆ ಸ್ಟೈಲಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇನ್ನೂ ಆಪ್ಷನ್ಸ್ ಆಪ್ಷನ್ಸ್ಗಳು ಬರುತ್ತೆ ಸೊ ನಮಗೆ ಬೇಡ ನಮ್ಗೆ ಇದರಲ್ಲೇ ಚೆನ್ನಾಗಿರೋದು ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದಾರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ಸೊ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಜಸ್ಟ್ ಇಲ್ಲೊಂದು ಆಪ್ಷನ್ ಕಾಣಿಸಿದೆ ನೋಡಿ ಫ್ರೀ ಅಂತ ಫಸ್ಟು ನೀವು ಡೌನ್ಲೋಡ್ ಮಾಡ್ಕೊಬೇಕು ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ್ಮೇಲೆ ಅಪ್ಲೈ ಅಂತ ಒಂದು ಆಪ್ಷನ್ ಬರುತ್ತೆ ಓಕೆನಾ ಸೊ ಅಪ್ಲೈ ಅಂತ ಆಪ್ಷನ್ ಬಂದಮೇಲೆ ಅಪ್ಲೈ ಮಾಡ್ಕೊಳ್ಳಿ ಅದು ನಿಮಗೆ ಸೆಟ್ಟಿಂಗ್ಸಲ್ಲಿ ಅಪ್ಲೈ ಆಗುತ್ತೆ ಸೊ ಇದಾದ ಮೇಲೆ ಮೇನ್ ಕೆಲಸ ನೀವೇನು ಮಾಡಬೇಕು ಅಂದರೆ ಇದು ನಿಮ್ಮದು ಮೇನ್ ಆಗಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟಿಂಗ್ ಅಲ್ಲ ಮೊಬೈಲ್ ಅಲ್ಲ ಅಲ್ವ ಸೊ ಅದು ಸಪೋರ್ಟ್ ಆಗಲ್ಲ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟಿಂಗ್ ಸಪೋರ್ಟ್ ಆಗಬೇಕು ಅಂದರೆ ಅಮೂಲ್ಡ್ ಡಿಸ್ಪ್ಲೇ ಇರಬೇಕು ಸೊ ಅದಿಲ್ಲ ಅಂದರೆ ನಿಮಗೆ ಸಪೋರ್ಟ್ ಆಗೋಲ್ಲ ಸೊ ಬಟ್ ನಿಮಗೆ ಆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟಿಂಗ್ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದೀನಿ ಅದೇ ಥರ ನಾನು ಇವತ್ತು ತಿಳಿಸ್ಕೊಡ್ತೀನಿ ಸೊ ಅದನ್ನ ನೀವು ಆ ಫಿಲ್ಟರ್ನ ಅಪ್ಲೈ ಮಾಡ್ಕೊಂಡ ಮೇಲೆ ನೀವು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಬೇಕು ಸೆಟ್ಟಿಂಗ್ಸ್ನ ಓಪನ್ ಮಾಡಿಕೊಂಡು ನಿಮಗೆ ನಿಮ್ಮ ಪಾಸ್ವರ್ಡ್ ಮತ್ತು ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಬೇಜಾನ್ ಆಪ್ಷನ್ಸ್ ಇರುತ್ತೆ ಇಲ್ಲಿ ಪಾಸ್ವರ್ಡು ಫಿಂಗರ್ ಪ್ರಿಂಟಿಂಗ್ ಲಾಕು ಫೇಸ್ ಲಾಕ್ ಅಂತ ಇರುತ್ತೆ ಸೊ ನೀವು ಫಸ್ಟು ಫೇಸ್ ಲಾಕ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಫೇಸ್ ಲಾಕ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡ್ಕೋಬೇಕು ಇಂಡಿಸ್ಪ್ಲೇ ಫಿಂಗರ್ ಪ್ರಿಂಟಿಂಗ್ ನಾ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ಅಪ್ಲೈ ಮಾಡ್ಕೊಂಡ ಮೇಲೆ ನಿಮ್ಮದು ಏನಿಲ್ಲ ಆ ಒಂದು ಸಲ ಲಾಕ್ ಮಾಡಿ ಲಾಕ್ ಮಾಡಿದ್ಮೇಲೆ ಚೆಕ್ ಮಾಡಿ ಅಲ್ಲಿ ನಿಮಗೆ ಇಂಡಿಸ್ಪ್ಲೇ ಫಿಂಗರ್ ಪ್ರಿಂಟಿಂಗ್ ಬಂದು ಬಂದಿರುತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಇಂಡಿಸ್ಪ್ಲೇ ಫಿಂಗರ್ ಪ್ರಿಂಟಿಂಗ್ ಥರ ಆಗುತ್ತೆ ಬಟ್ ಅದು ಅನ್ಲಾಕ್ ಆಗೋದು ಫೇಸ್ ಲಾಕಿಂದ ಓಕೆನಾ ಸೊ ಅಷ್ಟೇ ಫೇಸ್ ಲಾಕಿಂದ ಅನ್ಲಾಕ್ ಆಗಿ ಇಂಡಿಸ್ಪ್ಲೇ ಫಿಂಗರ್ ಪ್ರಿಂಟಿಂಗು ಅದು ಆಗಿ ಆಟೋಮೆಟಿಕ್ ಅನ್ಲಾಕ್ ಆಗುತ್ತೆ ಸೊ ಈ ಥರ ಒಂದು ಪ್ರೊಸೀಜರಲ್ಲಿ ಇದು ನಡೆಯುತ್ತೆ ಓಕೆನಾ ಸೊ ಇಷ್ಟೇ ಇವತ್ತಿನ ಒಂದು ವೀಡಿಯೋ ನಿಮಗೆ ಯಾರು ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಳ್ಳಿ ಸೊ ಇದು ಬಂದ್ಬಿಟ್ಟು ರೆಡ್ಮಿ ಮೊಬೈಲ್ ಯೂಸರ್ಸ್ ಓಕೆ ರೆಡ್ಮಿ ಮೊಬೈಲ್ ಯಾರ್ಯಾರು ಯೂಸ್ ಮಾಡ್ತಾ ಇಲ್ಲ ಸೊ ಅವ್ರಿಗೂ ಬೇರೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಥೀಮಲ್ಲಿ ಇರುತ್ತೆ ಟೀಮಲ್ಲಿ ಚೆಕ್ ಮಾಡಿ ಯಾರ್ಯಾರೆಲ್ಲ ಯೂಸ್ ಮಾಡ್ತಿಲ್ಲ ಅವ್ರ ರೆಡ್ಮಿ ಮೊಬೈಲ್ನ ಥೀಮಲ್ಲಿ ಇಲ್ಲ ಅಂದರೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಕಮೆಂಟ್ಸಲ್ಲಿ ತಿಳಿಸಿ ಹೋಗನ ಸೊ ಇಷ್ಟು ಹೇಳ್ತಾ ಇತ್ತೀನಿ ವೀಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್